ಮೈಸೂರಿನಲ್ಲಿ ಕೃತಜ್ಞತಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ವರುಣ ಕ್ಷೇತ್ರದ ಜನತೆಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಸುತ್ತೂರು ಮಠದ ಶಾಲಾ ಮೈದಾನದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಕೂಡ ಆಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಮಠ ಕಾರ್ಯಕ್ರಮಕ್ಕೆ ಬರುವ ಜನರಿಗೆ ಸಂದರ್ಭದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಇವತ್ತು ಕೃತಜ್ಞತಾ ಸಮಾವೇಶ ನಡೆಯುತ್ತೆ. ಮೈಸೂರಿನ ನಂಜನಗೂಡು ತಾಲೂಕಿನ ಬಿಳಿಗೆರೆಯಲ್ಲಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಏನಿದು ಸಮಾವೇಶ, ಏನಿದರ ವಿಶೇಷತೆ ಅಂತ ನಾವು ನೋಡಿದಾದ್ರೆ ವರುಣ ಕ್ಷೇತ್ರದ ಜನತೆಗೆ ಸಿದ್ದರಾಮಯ್ಯನವರು ಕೃತಜ್ಞತೆಯನ್ನ ಈ ಸಮಾವೇಶದ ಮೂಲಕ ಸಲ್ಲಿಸಲಿದ್ದಾರೆ. ಸುತ್ತೂರು ಮಠದ ಶಾಲಾ ಮೈದಾನದಲ್ಲಿ ಹೆಲಿಪ್ಯಾಡ್ ಈಗಾಗಲೇ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸುತ್ತೂರು ಮಠ ಅದು ಆ ಮೈದಾನದಲ್ಲಿ ವಿಶೇಷವಾಗಿ ಸಮಾವೇಶವನ್ನ ನಡೆಸಿ ಆ ಸಮಾವೇಶದ ಮೂಲಕ ವರುಣ ಕ್ಷೇತ್ರದ ಜನತೆಗೆ ಸಿದ್ದರಾಮಯ್ಯ ತಮ್ಮ ಕೃತಜ್ಞತೆಯನ್ನ ಅಭಿನಂದನೆಯನ್ನ ವಂದನೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸುತ್ತಾರೆ. ಒಂದಷ್ಟು ತಯಾರಿಯನ್ನ ಈ ಸಮಾವೇಶದಲ್ಲಿ ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಇದೆ. ದೃಶ್ಯಗಳಲ್ಲಿ ಅದನ್ನ ನೀವೀಗ ನೋಡ್ತಾ ಇದ್ದೀರಿ. ಈಗಾಗಲೇ ಆ ಸಮಾವೇಶಕ್ಕೆ ಬಹಳಷ್ಟು ಜನ ಬರುವ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಬರುವಂತಹ ಜನರಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ, ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೃಹತ್ ವೇದಿಕೆ ಸಂದರ್ಭದಲ್ಲಿ ಸಿದ್ಧಗೊಂಡಿದೆ, ಅದನ್ನು ನೀವು ಗಮನಿಸ್ತಾ ಇದ್ದೀರಿ. ಊಟದ ವ್ಯವಸ್ಥೆಗೆ ಎಲ್ಲಾ ರೀತಿಯ ತಯಾರಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಆ ದೃಶ್ಯವನ್ನು ನೀವು ಗಮನಿಸಬಹುದು. ಮತ್ತೊಂದು ಕಡೆ ಹೆಲಿಪ್ಯಾಡ್ ಕೂಡ ನಿರ್ಮಾಣವಾಗಿದೆ, ಅದನ್ನು ಕೂಡ ನೀವಿಲ್ಲಿ ನೋಡಬಹುದು. ಸುತ್ತೂರು ಮಠದ ಶಾಲಾ ಮೈದಾನದಲ್ಲಿ ಎಲ್ಲಾ ರೀತಿಯ ತಯಾರಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲಾಗಿದೆ. ಏನಿದರ ವಿಶೇಷತೆ ಅಂತ ನೋಡೋದಾದರೆ ಸಿಎಂ ಸಿದ್ದರಾಮಯ್ಯನವರು ಈ ಸಮಾವೇಶದ ಮೂಲಕ ವರುಣ ಕ್ಷೇತ್ರದ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ತೆರಳುವ ಮುನ್ನ ಸಿದ್ದರಾಮಯ್ಯನವರು ಇದೇ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬನ್ನಿ, ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಇವತ್ತು ಕೃತಜ್ಞತೆ ಹೇಳ್ತಕ್ಕಂಥ ಸಮಾರಂಭ ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಅವರಿಗೆಲ್ಲ ಒಂದು ಅವ್ರ ಜೊತೆ ಊಟ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಸೊ ಸಭೆ ನಾನು ನಮ್ಮ ಜಿಲ್ಲೆಯವರು ಚಾಮರಾಜನಗರ ಜಿಲ್ಲೆಯವರು ಎಮ್ ಎಲ್ ಎಗಳೆಲ್ಲ ನಮ್ಮ ಜಿಲ್ಲೆಗೆ ಹೋಗ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರಿಗೆ ಇವತ್ತು ಕೃತಜ್ಞತೆ ಹೇಳ್ತಕ್ಕಂಥ ಸಮಾರಂಭ ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಅವರಿಗೆಲ್ಲ ಒಂದು ಅವ್ರ ಜೊತೆ ಊಟ ಮಾಡ್ತಕ್ಕಂಥದ್ದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಎಷ್ಟೊತ್ತಿಗೆ ಸಿದ್ದರಾಮಯ್ಯನವರು ಸಮಾವೇಶಕ್ಕೆ ಬರ್ತಾ ಇದ್ದಾರೆ? ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆಯಾ? ಏನೀ ಸಮಾವೇಶದ ವಿಶೇಷತೆ? ಸಂಪರ್ಕ ಕಡಿತಗೊಂಡಿದೆ. ಒಟ್ಟಾರೆ ನೋಡೋದಾದ್ರೆ ಸಿದ್ದರಾಮಯ್ಯನವರು ಕೂಡ ಮೈಸೂರಿಗೆ ತೆರಳುವ ಮುನ್ನ ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ, ನಮ್ಮೂರಿಗೆ ನಾನು ತೆರಳ್ತಾ ಇದ್ದೀನಿ, ನಮ್ಮ ಕ್ಷೇತ್ರದ ಜನತೆಗೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಏನು ವಿಶೇಷತೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುರೇಶ್, ಸಿದ್ದರಾಮಯ್ಯನವರು ಎಷ್ಟೊತ್ತಿಗೆ ಸಮಾವೇಶಕ್ಕೆ ಬರ್ತಾ ಇದ್ದಾರೆ? ಇನ್ನು ಸಿದ್ಧತೆ ಹೇಗಿದೆ? ಏನೀ ಸಮಾವೇಶದ ವಿಶೇಷತೆ? ದಿವ್ಯ, ಈಗಷ್ಟೇ ಸಿದ್ದರಾಮಯ್ಯನವರು ಹೆಲಿಕಾಪ್ಟರ್ ಮುಖಾಂತರವಾಗಿ ಈಗಾಗಲೇ ಸುತ್ತೂರು ಒಂದು ಹೆಲಿಪ್ಯಾಡ್ಗೂ ಕೂಡ ಆಗಮಿಸಿರುವಂತದ್ದು. ಸೊ ಇಲ್ಲಿಂದ ಈಗಾಗಲೇ ರೋಡ್ ಶೋ ಮುಖಾಂತರವಾಗಿ ಸಮಾವೇಶಕ್ಕೂ ಕೂಡ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗಷ್ಟೇ ಆ ಒಂದು ಸ್ಟೇಜ್ಗೆ ಬಂದಿರುವಂತ ಸಿದ್ದರಾಮಯ್ಯನವರು ಇನ್ ಕೆಲವೇ ಹೊತ್ತಲ್ಲೂ ಕೂಡ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡೋದು ಕೂಡ ಇರುವಂತದ್ದು. ಆದ್ರೆ ಈ ಕಾರ್ಯಕ್ರಮದ ವಿಶೇಷತೆ ಏನು ಅಂತಂದ್ರೆ, ಪ್ರಮುಖವಾಗಿ ಇಲ್ಲಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದ ನಂತರದಲ್ಲಿ, ಅಂದ್ರೆ ಒಂದು ಅತಿ ಹೆಚ್ಚಿನ ಒಂದು ಮತಗಳ ಸಂಖ್ಯೆಯಿಂದ ಗೆದ್ದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅವರು ತಮ್ಮ ತವರು ಕ್ಷೇತ್ರಕ್ಕೆ ಆಗಮಿಸಿರುವಂತದ್ದು. ಅದರಲ್ಲೂ ಕೂಡ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಆಗಮಿಸಿರೋದ್ರಿಂದ ಒಂದು ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ಅಂತ ಹೇಳ್ಬೋದು. ಮಾತ್ರ ಅಲ್ಲ, ಸಾಕಷ್ಟು ಕಾರ್ಯಕರ್ತರು ಮತ್ತೆ ಗ್ರಾಮಸ್ಥರು ಕೂಡ ಅವರನ್ನ ಅದ್ದೂರಿಯಾಗಿ ಈಗಾಗಲೇ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇನ್ನು ಹೆಲಿಪ್ಯಾಡ್ ನಿಂದ ಸಮಾವೇಶ ನಡೆಯುವಂತ ಒಂದು ಕಾರ್ಯಕ್ರಮದ ಒಂದು ಡಿಸ್ಟೆನ್ಸ್ ಏನಿದೆ, ಸೊ ಇದು ಒಂದು 1 ಕಿಲೋಮೀಟರ್ ದೂರ ಅಷ್ಟು ಕೂಡ ಈಗಾಗಲೇ ಇರುವಂತದ್ದು. ಹಾಗಾಗಿ ಅಲ್ಲಿಂದವರೆಗೂ ಕೂಡ ಒಂದು ರೋಡ್ ಶೋ ಮುಖಾಂತರವಾಗಿ ಒಂದು ತೆರೆದ ಒಂದು
ಆ ವಾಹನದಲ್ಲೂ ಕೂಡ ಅವರು ಒಂದು ಸಾಗಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿನ ಸಾರ್ವಜನಿಕರು ಎಲ್ರಿಗೂ ಕೂಡ ಕೈ ಬೀಸಿ ಮುಂದೆ ಸಾಗಿದ್ರು. ಮಾತ್ರ ಅಲ್ಲ, ಈಗಾಗಲೇ ಅವರಿಗೆ ಒಂದು ಪೂರ್ಣ ತುಂಬ ಒಂದು ಸ್ವಾಗತವನ್ನು ಕೂಡ ಈಗಾಗಲೇ ಕೋರಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಅಂದ್ರೆ ಒಂದು ರೀತಿಯಲ್ಲಿ ಆದ ನಂತರದಲ್ಲಿ ಸ್ಟೇಜ್ಗೂ ಕೂಡ ಈಗಾಗಲೇ ಮಾಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ಬಂದಂತ ಒಂದು ಸಂದರ್ಭದಲ್ಲೂ ಕೂಡ ಅವರಿಗೆ ಪೂರ್ಣ ತುಂಬ ಸ್ವಾಗತ ಆಗಿರುವುದು, ಜನಪದ ಒಂದು ಶೈಲಿಯ ಒಂದು ಸ್ವಾಗತ ಎಲ್ಲವನ್ನು ಕೂಡ ಈಗಾಗಲೇ ಕೋರಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಲ್ಲಿ ಸಾಕಷ್ಟು ಶಾಸಕರುಗಳು ಕೂಡ ಪ್ರಮುಖವಾಗಿ ಸಾಥನ್ನ ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಎಚ್ ಸಿ ಮಾದೇವಪ್ಪನ ಅವರು ಕೂಡ ಜೊತೆಯಲ್ಲಿ ಹೆಲಿಕಾಪ್ಟರ್ ನಲ್ಲಿ ಬಂದಿರುವಂತದ್ದು, ಜೊತೆಗೆ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಜೊತೆಯಾಗಿ ಬಂದ್ರು. ಒಟ್ಟಾರೆ ಇಡೀ ಸಿದ್ದರಾಮಯ್ಯ ಅವರು ತವರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ, ಅದು ಸಿಎಂ ಆಗಿ ಮೊದಲ ಬಾರಿಗೆ ಅನ್ನೋ ಸಂದರ್ಭದಲ್ಲಿ ಸಾಕಷ್ಟು ಹರ್ಷೋದ್ಗಾರವನ್ನು ಕೂಡ ಸಾಕಷ್ಟು ನೆರೆದಿದ್ದ ಜನರು ಕೂಡ ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಈಗ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಶುರು ಆಗಿರುವಂತದ್ದು, ಈಗಷ್ಟೇ ರೋಡ್ ಶೋ ಮುಖಾಂತರ ವೇದಿಕೆಗೆ ಬಂದಿದ್ದಾರೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಕಾರ್ಯಕ್ರಮ ಶುರು ಆಗುತ್ತೆ. ದಿವ್ಯಾ, ತಯಾರಿ ಬಹಳ ಜೋರಾಗಿ ನಡೀತಾ ಇತ್ತು ಸುರೇಶ್. ಬೆಂಬಲಿಗರು, ಕಾರ್ಯಕರ್ತರು, ಅಭಿಮಾನಿಗಳ ಸಂಖ್ಯೆ ಯಾವ ರೀತಿ ಇದೆ? ಅಂದ್ರೆ ಈಗಾಗಲೇ ತವರು ಕ್ಷೇತ್ರ ಆದ್ರಿಂದ ಹೆಚ್ಚಿನದಾಗಿ ಸಾಕಷ್ಟು ಹಳ್ಳಿಗಳಿಂದಲೂ ಕೂಡ ನಮ್ಮ ಊರಿನ ಮಗ ಬಂದಿದ್ದಾರೆ, ಸೊ ನಮ್ಮ ಊರಿನ ದೊರೆ ಬಂದಿದ್ದಾರೆ, ನಮ್ಮ ಊರಿನ ಸಿಎಂ ಬಂದಿದ್ದಾರೆ ಅನ್ನೋ ರೀತಿಯಲ್ಲಿ ಸಾಕಷ್ಟು ಅಭಿಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಇದರ ಜೊತೆಯಲ್ಲೇ ಒಂದು ರೀತಿಯಲ್ಲಿ ಒಂದು ಬ್ಯಾನರ್ಗಳು ಕೂಡ ಸಾಕಷ್ಟು ರಾರಾಜಿಸ್ತಾ ಇದ್ರು. ಇಡೀ ರಸ್ತೆಗಳೆಲ್ಲ ಇಕ್ಕಲೆಗಳಲ್ಲೂ ಕೂಡ ಬ್ಯಾನರ್ಗಳು ಕೂಡ ಈಗಾಗಲೇ ರಾರಾಜಿಸ್ತಾ ಇತ್ತು. ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಬರ್ತಾ ಇದ್ದಾರೆ, ಅವರಿಗೆ ಶುಭಾಶಯವನ್ನ ಕೊಡಬೇಕು ಅಂತೇಳಿ. ಇನ್ನು ಹಳ್ಳಿಯಿಂದ ಬಂದಂತ ಹಿರಿಯ ನಾಗರಿಕರು ಜೊತೆ ಅವ್ರ ಜೊತೆ ಇದ್ದಂತ ಸಹಪಾಠಿಗಳು ಕೂಡ ನಮ್ಮ ದೊರೆ ಬಂದಿದ್ದಾರೆ, ನಾವು ಅವ್ರನ್ನ ನೋಡಕ್ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಈಗ ವೇದಿಕೆ ಕಾರ್ಯಕ್ರಮ ಇರೋದ್ರಿಂದ ಇಲ್ಲಿ ಏನ್ ಮಾತಾಡ್ತಾರೆ ಅನ್ನೋ ಕುತೂಹಲ ಸರ್ವೇ ಸಾಮಾನ್ಯವಾಗಿರುವಂತದ್ದು. ಯಾಕೆಂದ್ರೆ ಅತಿ ಹೆಚ್ಚಿನ ಬಹುಮತಗಳಿಂದ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಸಿದ್ದಾರೆ. ಕೇವಲ ಒಂದು ಮೂರ್ನಾಲ್ಕು ಬಾರಿ ಮಾತ್ರ ಪ್ರಚಾರಕ್ಕೆ ಬಂದಂತ ಸಿದ್ದರಾಮಯ್ಯ ಅವರಿಗೆ ಮತಗಳ ಒಂದು ಅಂತರ್ಗತ ಗೆಲ್ಲಿದ್ದಾರೆ. ಇಲ್ಲಿ ನಮ್ಮನ್ನ ಉದ್ದೇಶಿಸಿ ಜೊತೆಗೆ ಮತದಾರರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಹೇಗ್ ಮಾತಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಸಾಕಷ್ಟು ಜನರಿಗೂ ಕೂಡ ಇರುವಂತದ್ದು. ಹಾಗಾಗಿ ತಮ್ಮ ಹಳೆಯ ದಿನಗಳನ್ನ ಮತ್ತೆ ಮೆಲ್ಕಾಕುವಂತದ್ದು, ಜೊತೆಗೆ ಗೆಲುವಿನ ಒಂದು ಆ ಸಂಭ್ರಮವನ್ನ ಮೆಲ್ಕಾಕುವಂತದ್ದು ಸಿದ್ದರಾಮಯ್ಯ ಅವರು ಹೇಗೆ ಅನ್ನೋದು ಕೂಡ ಪ್ರತಿಯೊಬ್ಬರು ಕೂಡ ಕಾಯ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುರೇಶ್ ನಿಮ್ಮ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.